हाय फ्रेंड्स वेलकम टू माय टारगेट यूट्यूब चैनल इवत्तिन तरगतियोळगे नावु विज्ञान विषय के संबंध पट्टंते शब्द अन्नुवंत ओंदु टापिक मेले याव रीतियागि प्रश्नेगळन्नु केळ्तार अन्नोदन्न नोड्ता होगोण्रि अदक्किंत मुंचितवागि माय टारगेट अन्नोदक्किंत टारगेट संस्थे बेळगावि इल्लि आफ्लैन तरगतिगळु आल्रेडि प्रारंभवागिदव 19ने ब्याच कूड प्रारंभ ऐति आसक्त विद्यार्थिगळु ಈ ಒಂದು ತರಗತಿಗಳಿಗೆ ಹಾಜರಾಗಬಹುದು ಯಾಕಪ್ಪ ಅಂತಂದ್ರೆ ಆನ್ಲೈನ್ ತರಗತಿಗಳಲ್ಲಿ ಎಲ್ಲ ವಿಷಯವನ್ನ ಬೋಧಿಸಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ಸಿಗಬೇಕು ಅಥವಾ ಹೆಚ್ಚಿನ ಮಾಹಿತಿಯನ್ನ ಪಡೆಕೋಬೇಕು ಅಥವಾ ಜ್ಞಾನವನ್ನ ತಿಳ್ಕೋಬೇಕು ಆಮೇಲೆ ಕೇವಲ ಯೂಟ್ಯೂಬ್ ಕ್ಲಾಸ್ಗಳಿಂದ ಬಂದಂತ ಮಾಹಿತಿಯಿಂದನೇ ನಾನು ಎಕ್ಸಾಮ್ ಅನ್ನು ಪಾಸ್ ಆಗ್ತೀನಿ ಅನ್ನುವಂತದ್ದು ಕೂಡ ತಪ್ಪಾಗಿರುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡಬಹುದು ಆಫ್ಲೈನ್ ತರಗತಿಗಳಿಗೆ ಹಾಜರಾಗೋದ್ರಿಂದ ಹೆಚ್ಚು ಹೆಚ್ಚು ವಿಷಯವನ್ನ ಕಲಿಯಬಹುದು ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡೆಕೊಳ್ಳಬಹುದು ಅದಕ್ಕೋಸ್ಕರ ನಮ್ಮಲ್ಲಿ ನುರಿತ ಮಾರ್ಗದರ್ಶಕರಿಂದ ಏನಾಗ್ತತಿ ಅಂತಂದ್ರೆ ಬೋಧನೆ ಇರ್ತತಿ ಅದಕ್ಕೆ ನೀವು ಯಾವುದೇ ರೀತಿಯಾದಂತ ಡೌಟ್ಸ್ ಇದ್ದರೂ ಕೂಡ ಎಲ್ಲ ಒಂದು ಮಾರ್ಗದರ್ಶಕರಿಂದ ಒಂದು ಮಾರ್ಗದರ್ಶನವನ್ನ ಪಡೆಕೊಳ್ಳಬಹುದು ಒಂದು ಉನ್ನತ ಹುದ್ದೆಯನ್ನ ಪಡೆಯಲಿಕ್ಕೆ ಒಂದು ದಾರಿ ಆಗ್ತತಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ್ರಿ ಶಬ್ದ ಸೌಂಡ್ ಈ ಸೌಂಡ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳುತ್ತಾರೆ ಒಂದು ಡೈರೆಕ್ಟ್ ಆಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಶಬ್ದ ಅಂತ ಬಂದಾಗ ಶಬ್ದವು ಕೂಡ ಒಂದು ಶಕ್ತಿಯ ಆಕಾರ ಅಂತ ಹೇಳಿ ನಾವು ಹೇಳುತ್ತೇವೆ ಶಬ್ದ ಅಂತಂದ್ರೆ ಒಂದು ಶಕ್ತಿಯ ಆಕಾರ ಅಂತ ಹೇಳಿ ಕರೀತಾರ ಹಾಗಾದ್ರೆ ಶಬ್ದ ಅಂತ ಬಂದಾಗ ಶಬ್ದದ ಎಸ್ಐ ಮಾನ ಶಬ್ದದ ಎಸ್ಐ ಮಾನ ಯಾವುದೈತಿ ಅಂತಂದ್ರೆ डेसिबल शब्द एसआई मान डेसिबल शब्द अंत बंदागा नूरु डेसिबल गिंता हेच्चिना शब्द किविगळिगे हानिकारक आगिरुत्तदे हानिकारक नूरु डेसिबल गिंता हेच्चागिद्र हानिकारक आगिरुत्तदे हागाद्र ई ओंदु शब्द तीव्रतेय एकमान ಶಬ್ದದ ತೀವ್ರತೆಯ ಏಕಮಾನ ಯಾವುದು ಶಬ್ದದ ತೀವ್ರತೆಯ ಏಕಮಾನ ತೀವ್ರತೆಯ ಏಕಮಾನ ಅಂತ ಹೇಳಿ ಬಂದಾಗ ಆಡಿಯೋ ಮೀಟರ್ ಅಂತ ಹೇಳಿ ಬರ್ತಿತ್ತು ಆಡಿಯೋ ಮೀಟರ್ ಆಡಿಯೋ ಮೀಟರ್ ನೆಕ್ಸ್ಟ್ ನೀರಿನ ಕೆಳಗೆ ಶಬ್ದವನ್ನ ಅಳೆಯುವ ಮಾನ ನೀರಿನ ಕೆಳಗೆ ಶಬ್ದವನ್ನು ಅಳೆಯುವ ಮಾನ ಶಬ್ದವನ್ನು ಅಳೆಯುವ ಮಾನ ಶಬ್ದವನ್ನು ಅಳೆಯುವ ಮಾನ ಅಂತ ಬಂದಾಗ ಹೈಡ್ರೋಫೋನ್ ಅಂತ ಹೇಳಿ ಬರ್ತದ್ರಿ ಹೈಡ್ರೋಫೋನ್ ಹೈಡ್ರೋಫೋನ್ ಹಾಗಾದ್ರೆ ಈ ಶಬ್ದದ ಎಸ್ಐ ಮಾನವನ್ನ ನೋಡಿದ್ವಿ ಈ ಎಸ್ಐ ಮಾನದ ಮೇಲೆ ಶಬ್ದ ಈಗ ಪಿಸು ಮಾತಾಗಿರಬಹುದು ಜೋರಾದ ಮಾತು ಸಾಮಾನ್ಯ ಮಾತು ಆಮೇಲೆ ಜೆಟ್ ವಿಮಾನಗಳಾಗಿರಬಹುದು ಇವುಗಳ ಒಂದು ಡೆಸಿಬಲ್ ಎಷ್ಟು ಅಂತ ಕೂಡ ಎಕ್ಸಾಮ್ ಒಳಗೆ ಕೇಳ್ತಾರ ಹಾಗಾದ್ರೆ ಇಲ್ಲಿ ಯಾವುದು ನೋಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಉಸಿರಾಟದ ಡೆಸಿಬಲ್ ಡೆಸಿಬಲ್ ಅಂತ ತೆಗೆದುಕೊಂಡಾಗ ಉಸಿರಾಟದ ಫ್ರೀಕ್ವೆನ್ಸಿ ಉಸಿರಾಟದ ಡೆಸಿಬಲ್ ಎಷ್ಟಾಗಿರ್ತತಿ ಅಂತಂದ್ರೆ 10 ಡೆಸಿಬಲ್ ಇರ್ತತಿ 10 ಡೆಸಿಬಲ್ ನೆಕ್ಸ್ಟ್ ಸಾಮಾನ್ಯ ಮಾತಿನ ಒಂದು ಫ್ರೀಕ್ವೆನ್ಸಿ ಅಂತ ಬಂದಾಗ 60 ಡೆಸಿಬಲ್ ಡೆಸಿಬಲ್ ನೆಕ್ಸ್ಟ್ ಜೋರಾದ ಮಾತು 80 ಡೆಸಿಬಲ್ 80 ಡೆಸಿಬಲ್ ಇರ್ತತೆ ನೋಡ್ರಿ ನೆಕ್ಸ್ಟ್ ಪಿಸು ಮಾತು ಅಂತ ಹೇಳಿ ನೋಡ್ತೀವಿ ಪಿಸು ಮಾತು ಅಂತ ತೆಗೆದುಕೊಂಡಾಗ 20 ಡೆಸಿಬಲ್ ಪಿಸು ಮಾತು 20 ಡೆಸಿಬಲ್ ಜೆಟ್ ವಿಮಾನವನ್ನ ತೆಗೆದುಕೊಂಡಾಗ ಜೆಟ್ ವಿಮಾನ 100 ಡೆಸಿಬಲ್ 100 ಡೆಸಿಬಲ್ ನೆಕ್ಸ್ಟ್ ರಾಕ್ ಮ್ಯೂಸಿಕ್ ಅಂತ ಹೇಳಿ ನೋಡ್ತೀವ್ರಿ ರಾಕ್ ಮ್ಯೂಸಿಕ್ ಅಂತ ಹೇಳಿ ತೆಗೆದುಕೊಂಡಾಗ
120 decibel ಆಗಿರುತ್ತೆ ಇದನ್ನ ಎಕ್ಸಾಮ್ ಒಳಗ ಕೇಳಬಹುದು ಅಂದ್ರೆ ಪ್ರತಿಯೊಂದರದು ಕೂಡ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಉಸಿರಾಟ ಅಂತ ಬಂದಾಗ ಅದರದ ಒಂದು ಅವರ್ ಫ್ರೀಕ್ವೆನ್ಸಿ 10 decibel ಸಾಮಾನ್ಯ ಮಾತು 60 decibel ಜೋರಾದ ಮಾತು 80 decibel ಪಿಸು ಮಾತು ಅಂತ ತೆಗೆದುಕೊಂಡಾಗ 20 decibel ಜೆಟ್ ವಿಮಾನ ಅಂತ ಬಂದಾಗ 100 decibel ರಾಕ್ ಮ್ಯೂಸಿಕ್ ಅಂತ ತೆಗೆದುಕೊಂಡಾಗ 120 decibel ಶಬ್ದದ ತೀವ್ರತೆ ಅಂತ ಬಂದಾಗ ತೀವ್ರತೆ ಏಕಮಾನ ಆಡಿಯೋಮೀಟರ್ ನೀರಿನ ಕೆಳಗೆ ಶಬ್ದವನ್ನ ಅಳೆಯಲು ಬಳಸುವಂತ ಮಾನ ಯಾವುದು ಅಂತಂದ್ರೆ ಹೈಡ್ರೋಫೋನ್ ಆಗಿರುತ್ತೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಶಬ್ದದ ಪ್ರಸಾರ ಅಂತ ಬರ್ತದೆ ಶಬ್ದದ ಪ್ರಸಾರ ಸರ್ ಶಬ್ದದ ಪ್ರಸಾರ ಅಂತ ತೆಗೆದುಕೊಂಡಾಗ ಶಬ್ದದ ಪ್ರಸಾರ ಸರ್ ಶಬ್ದ ಪ್ರಸಾರ ಅಥವಾ ಶಬ್ದದ ಉತ್ಪತ್ತಿ ಶಬ್ದದ ಉತ್ಪತ್ತಿ ಹೆಂಗ ಆಗ್ತತಿ ಅಂತಂದ್ರೆ ವಸ್ತುಗಳ ಕಂಪನದಿಂದ ಶಬ್ದದ ಉತ್ಪತ್ತಿ ಆಗ್ತತಿ ವಸ್ತುಗಳ ಕಂಪನದಿಂದ ಶಬ್ದದ ಉತ್ಪತ್ತಿ ಆಗ್ತತಿ ಶಬ್ದದ ಉತ್ಪತ್ತಿ ಆಗ್ತತಿ ಹಾಗಾದ್ರೆ ವಸ್ತುಗಳ ಕಂಪನದಿಂದ ಶಬ್ದದ ಉತ್ಪತ್ತಿ ಆಯಿತು ಹಾಗಾದ್ರೆ ಶಬ್ದದ ಪ್ರಸಾರ ಯಾವ ರೀತಿ ಆಗಿರುತ್ತತಿ ಅಂತಂದ್ರೆ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತತಿ ಹಾಗಾದ್ರೆ ಕೇಳ್ತಾರೆ ಶಬ್ದದ ಪ್ರಸಾರ ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ ಅಂತಂದ್ರೆ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತತಿ ಘನ ಮಾಧ್ಯಮದಲ್ಲಿ ದ್ರವ ಅನಿಲ ನಿರ್ವಾತ ಹಾಗಾದ್ರೆ ಘನ ಮಾಧ್ಯಮದಲ್ಲಿ ಶಬ್ದದ ವೇಗ ಹೆಚ್ಚಾಗಿದ್ರೆ ನಿರ್ವಾತದಲ್ಲಿ ಶಬ್ದದ ವೇಗ ಕಡಿಮೆ ಆಗಿರುತ್ತೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಬೆಳಕಿನ ವೇಗಕ್ಕೂ ಮತ್ತು ಶಬ್ದದ ವೇಗಕ್ಕೂ ಹೋಲಿಕೆ ಮಾಡಿ ನೋಡಬೇಕು ಆಮೇಲೆ ಶಬ್ದದ ಅಲೆಗಳು ಎಂತಹ ಅಲೆಗಳು ಅಂತಂದಾಗ ಯಾಂತ್ರಿಕ ಮತ್ತು ನೀಲ ಅಲೆಗಳಾಗಿರ್ತವ ಯಾಂತ್ರಿಕ ಮತ್ತು ನೀಲ ಅಲೆಗಳಾಗಿರ್ತವ ಶಬ್ದದ ಅಲೆಗಳು ಶಬ್ದ ಪ್ರಸಾರ ಆಗಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಐತಿ ಯಾವ ಮಾಧ್ಯಮದ ಮೂಲಕ ಶಬ್ದ ಪ್ರಸಾರವಾಗುತ್ತದೆಯೋ ಅದನ್ನ ನಾವು ಶಬ್ದದ ಮಾಧ್ಯಮ ಅಂತ ಹೇಳಿ ಕರಿತೀವಿ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗಂಗಿಲ್ಲರಿ ಯಾಕಪ್ಪ ಅಂತಂದ್ರೆ ಶಬ್ದ ಪ್ರಸಾರ ಆಗಲಿಕ್ಕೆ ನಮಗೆ ಮಾಧ್ಯಮಗಳು ಬೇಕು ಘನದಿಂದ ದ್ರವಕ್ಕೆ ಬಂದಾಗ ಸ್ವಲ್ಪ ಕಡಿಮೆ ಆಗ್ತೈತ್ರಿ ಆಮೇಲೆ ದ್ರವದಿಂದ ಅನಿಲಕ್ಕೆ ಬಂದಾಗ ಸ್ವಲ್ಪ ಕಡಿಮೆ ಆಗ್ತೈತಿ ಅನಿಲದಿಂದ ನಿರ್ವಾತಕ್ಕೆ ಬಂದಾಗ ಶಬ್ದದ ಪ್ರಸಾರ ಇರಂಗಿಲ್ಲ ಬಟ್ ಬೆಳಕಿನ ವೇಗ ಎಲ್ಲಿ ಹೆಚ್ಚಾಗಿರ್ತೈತಿ ಅಂತಂದ್ರೆ ನಿರ್ವಾತದಲ್ಲಿ ಹೆಚ್ಚಾಗಿರ್ತೈತಿ ಶಬ್ದದ ವೇಗ ಏನಾಗಿರ್ತೈತಿ ಅಂತಂದ್ರೆ ಘನದಲ್ಲಿ ಹೆಚ್ಚಾಗಿರ್ತೈತಿ ಅಂದ್ರೆ ಲೋಹನೂ ಕೊಡ್ಬೋದು ಘನ ಅಂತಲೂ ಕೊಡ್ಬೋದು ಯಾವುದಾದ್ರೂ ಒಂದು ಕಠಿಣ ಅಂದ್ರೆ ಘನ ವಸ್ತುವನ್ನು ಕೊಟ್ಟು ಕೆಳಗಿನ ಯಾವುದರಲ್ಲಿ ಶಬ್ದದ ವೇಗ ಹೆಚ್ಚಾಗಿರ್ತತಿ ಅಂತ ಕೇಳ್ಬೋದು ಅಥವಾ ಕೆಳಗಿನ ಯಾವುದರಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತತಿ ಅಂತ ಹೇಳಿ ಕೇಳ್ಬೋದು ಶಬ್ದದ ಅಲೆಗಳು ಯಾಂತ್ರಿಕ ಮತ್ತು ನೀಲ ಅಲೆಗಳಾಗಿರ್ತಾವ ಬೆಳಕಿನ ಅಲೆಗಳು ಏನಾಗಿರ್ತಾವ ಅಂತಂದ್ರೆ ಅಯಾಂತ್ರಿಕ ಮತ್ತು ಅಡ್ಡ ಅಲೆಗಳಾಗಿರ್ತಾವ ಅದು ಗೊತ್ತಿರಬೇಕು ನೆಕ್ಸ್ಟ್ ಶಬ್ದ ಹೆಂಗ ಉಂಟಾಗ್ತತಿ ಅಂತಂದ್ರೆ ಶಬ್ದ ವಸ್ತುಗಳ ಕಂಪನದಿಂದ ಶಬ್ದ ಉತ್ಪತ್ತಿ ಆಗ್ತತಿ ಅಂತ ಹೇಳಿ ನೋಡಿದ್ವಿ ಆಮೇಲೆ ಶಬ್ದದ ಪ್ರಕಾರಗಳು ಅಂತ ಹೇಳಿ ಬರ್ತಾವ್ರಿ ಶಬ್ದದ ಪ್ರಕಾರಗಳು ಅಂತ ಬಂದಾಗ ಪ್ರಕಾರಗಳು ಫಸ್ಟ್ ಒನ್ ಶ್ರವ್ಯ ಅಶ್ರವ್ಯ ಶ್ರವಣಾತೀತ ಇಲ್ಲಿ ನೋಡ್ರಿ ಶ್ರವ್ಯ ಅಂತ ಬಂದಾಗ ಕೇಳಲು ಸಾಧ್ಯವಿರುವಂತಹ ಶಬ್ದದ ಒಂದು ತೀವ್ರತೆ ಹೌದ್ರಿ ನಾವು ಕೇಳಲಿಕ್ಕೆ ಸಾಧ್ಯ ಐತಿ ಹಾಗಾದ್ರ ಶಬ್ದವನ್ನ ಕೇಳಲಿಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಶ್ರವ್ಯ ಅಂತ ಹೇಳಿ ಕರಿತೀವಿ ಶ್ರವ್ಯ ಅಂತ ತೆಗೆದುಕೊಂಡಾಗ 20,000 ಹರ್ಟ್ಸ್ ಹೌದಾ ಈ ಒಂದು ಆವೃತ್ತಿ ಇರುವಂತಹ ಒಂದು ಶಬ್ದ ಏನಾಗಿರ್ತತಿ ಅಂದರೆ ಕೇಳಲು ಸಾಧ್ಯ ಆಗಿರ್ತತಿ ಅದನ್ನು ನಾವು ಶ್ರವ್ಯ ಅಂತ ಹೇಳಿ ಕರಿತೀವಿ ಅಶ್ರವ್ಯ ಅಂತಂದ್ರೆ 20 ಹರ್ಟ್ಸ್ಗಿಂತ ಕಡಿಮೆ ಇರ್ತೈತ್ರಿ
20 ಹರ್ಟ್ಜ್ಗಿಂತ ಕಡಿಮೆ ಇರ್ತತಿ ಶ್ರವಣಾತೀತ ಅಂತ ಬಂದಾಗ 20,000 ಹರ್ಟ್ಜ್ಗಿಂತ ಏನಾಗಿರ್ತತಿ ಅಂತಂದ್ರೆ ಹೆಚ್ಚಾಗಿರ್ತತಿ ಹರ್ಟ್ಜ್ಗಿಂತ ಹೆಚ್ಚಾಗಿರ್ತತಿ ಅದಕ್ಕೋಸ್ಕರ ಶ್ರವ್ಯ ಇದನ್ನು ಕೇಳಿದಾರೆ ನೋಡಿ ಶ್ರವ್ಯ ಅಂತ ಬಂದಾಗ 20 20,000 ಹರ್ಟ್ಜ್ ವರೆಗೂ ಒಂದು ಆವೃತ್ತಿ ಇದ್ರೆ ಅದು ಕೇಳಲು ಸಾಧ್ಯ ಇರುವಂತ ಒಂದು ಶಬ್ದದ ಆವೃತ್ತಿ ಆಗಿರ್ತತಿ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗ ನಿಮಗೆ ಎಕ್ಸಾಮ್ ಒಳಗ ಏನು ಕೇಳ್ತಾರಪ್ಪ ಅಂತಂದ್ರೆ ಶ್ರವಣಾತೀತ ಶಬ್ದವನ್ನ ಗ್ರಹಿಸುವಂತ ವಸ್ತು ಯಾವುದು ಅಥವಾ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಡಾಲ್ಫಿನ್ ಆಗಿರಬಹುದು ಡಾಲ್ಫಿನ್ ಬಾವಲಿ ಇವೆಲ್ಲ ಏನು ಮಾಡ್ತಾವಪ್ಪ ಅಂತಂದ್ರೆ ಶ್ರವಣಾತೀತ ಒಂದು ತರಂಗಗಳನ್ನು ಗ್ರಹಿಸುವಂತ ಶಕ್ತಿಯನ್ನು ಹೊಂದಿದವ ಅದಕ್ಕೋಸ್ಕರ ಇವುಗಳನ್ನು ಶ್ರವಣಾತೀತ ತರಂಗಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಶ್ರವಣಾತೀತ ಶಬ್ದದ ಕುರಿತು ಅಲ್ಟ್ರಾಸಾನಿಕ್ ಅಂತ ಹೇಳಿ ಕರಿತೀವಿ ಅಲ್ಟ್ರಾಸಾನಿಕ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಈ ಒಂದು ಶ್ರವಣಾತೀತ ಒಂದು ತರಂಗಗಳಿಂದ ಶ್ರವಣಾತೀತ ತರಂಗಗಳ ಒಂದು ಉಪಯೋಗ ಯಾವ ರೀತಿಯಾಗಿರ್ತತಿ ಅಂತ ನೋಡೋಣ್ರಿ ಇದನ್ನು ಎಕ್ಸಾಮ್ ಒಳಗೆ ಕೇಳಿದಾರ ಶ್ರವಣಾತೀತ ತರಂಗಗಳ ಉಪಯೋಗ ಶ್ರವಣಾತೀತ ತರಂಗಗಳ ಶ್ರವಣಾತೀತ ತರಂಗಗಳ ಉಪಯೋಗ ಹಾಗಾದ್ರೆ ಉಪಯೋಗ ಅಂತ ಬಂದಾಗ ಎಲ್ಲೆಲ್ಲಿ ಬಳಕೆ ಮಾಡ್ತಾರಂತ ನೋಡೋಣ ಒಂದು ಬಟ್ಟೆ ಕೊಳೆ ಜಿಡ್ಡ ಏನಿರ್ತತಲ್ಲ ಅದನ್ನು ನಿವಾರಣೆ ಮಾಡಲಿಕ್ಕೆ ಏನು ಮಾಡ್ತಾರೆ ಬಳಸ್ತಾರೆ ಬಟ್ಟೆ ಕೊಳೆ ಆಗಿರ್ಬೋದು ಜಿಡ್ಡು ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಜಿಡ್ಡು ಇದನ್ನು ನಿವಾರಣೆ ಮಾಡಲಿಕ್ಕೆ ಶ್ರವಣಾತೀತ ತರಂಗಗಳನ್ನು ಉಪಯೋಗ ಮಾಡ್ತಾರೆ ನೆಕ್ಸ್ಟ್ ಸಂಧಿವಾತ ಮೂಳೆವಾತ ಹೌದ್ರಿ ಮೂಳೆ ಮುರಿತ ಇವುಗಳನ್ನೆಲ್ಲ ಪತ್ತೆ ಹಚ್ಚಲು ಕೂಡ ಏನು ಮಾಡ್ತಾರಪ್ಪ ಇವನು ಶ್ರವಣಾತೀತ ತರಂಗವನ್ನು ಬಳಸ್ತಾರೆ ನೆಕ್ಸ್ಟ್ ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸ್ತಾರೆ ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸ್ತಾರೆ ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ಲೋಹಗಳ ಬಿರುಕುಗಳನ್ನು ಪತ್ತೆ ಹಚ್ಚಲು ಬಳಸ್ತಾರೆ ಲೋಹಗಳ ನಡುವಿನ ಬಿರುಕು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾರೆ ನೆಕ್ಸ್ಟ್ ಎರಡು ಲೋಹಗಳನ್ನು ಬೆಸೆಯುವಲ್ಲಿ ಬಳಸ್ತಾರೆ ಲೋಹಗಳ ಬೆಸೆಯುವಿಕೆಯಲ್ಲಿ ಬಳಸ್ತಾರೆ ಬೆಸೆಯುವಿಕೆ ಹೌದಾ ಇಷ್ಟೇ ಅಲ್ಲದೆ ಶ್ರವಣಾತೀತ ತರಂಗಗಳನ್ನು ಮತ್ತೆ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂತಂದ್ರೆ ಶ್ರವಣಾತೀತ ತರಂಗಗಳನ್ನು ಉಪಯೋಗವನ್ನು ತೆಗೆದುಕೊಂಡಾಗ ಸೋನಾರ್ಗಳಲ್ಲಿ ಉಪಯೋಗ ಮಾಡ್ತಾರೆ ಸೋನಾರ್ ಫುಲ್ ಫಾರ್ಮ್ ಕೂಡ ಕೇಳಿದಾರ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಹೇಳಿ ಕರಿತೀವಿ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಹಾಗಾದ್ರೆ ಸೋನಾರ್ಗಳಲ್ಲಿ ಬಳಸ್ತಾರೆ ಹಾಗಾದ್ರೆ ಸೋನಾರನ್ನು ಯಾಕೆ ಬಳಸ್ತಾರಪ್ಪ ಅಂತಂದ್ರೆ ಸಮುದ್ರದ ಆಳದಲ್ಲಿರುವಂತಹ ವಸ್ತುಗಳ ಒಂದು ಚಲನೆಯನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾರೆ ರೀ ಸಮುದ್ರದ ಆಳದ ವಸ್ತುಗಳ ಚಲನೆಯನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾರೆ ನೆಕ್ಸ್ಟ್ ರಾಡಾರ್ಗಳಲ್ಲಿ ಬಳಸ್ತಾರೆ ರೀ ರಾಡಾರ್ ಅಂತ ಬಂದಾಗ ಇದೇನು ಮಾಡ್ತತಿ ಅಂತಂದ್ರೆ ಎತ್ತರದಲ್ಲಿ ಹಾರಾಡುವ ವಸ್ತುಗಳ ಚಲನವಲನಗಳನ್ನು ಪತ್ತೆ ಹಚ್ತತಿ ಎತ್ತರದಲ್ಲಿ ಹಾರಾಡುವ ವಸ್ತುಗಳ ಚಲನವಲನ ಹಾಗಾದ್ರೆ ನೆಕ್ಸ್ಟ್ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ರಾಡಾರ್ ಗನ್ ಅಂತ ತೆಗೆದುಕೊಂಡಾಗ ಇದನ್ನು ಎದಕ್ಕೆ ಬಳಸ್ತಾರಪ್ಪ ಅಂತಂದ್ರೆ ಮಿತಿಮೀರಿದ ವೇಗದಲ್ಲಿ ಚಲಿಸುತ್ತಿರುವ ವಾಹನಗಳನ್ನು ಪತ್ತೆ ಹಚ್ಚಲಿಕ್ಕೆ ಮಿತಿಮೀರಿದ ವೇಗದಲ್ಲಿ
ಚಲಿಸುತ್ತಿರುವ ವಾಹನಗಳನ್ನು ಪತ್ತೆ ಹಚ್ಚಲಿಕ್ಕೆ ಮಿತಿಮೀರಿದ ವೇಗದಲ್ಲಿ ಚಲಿಸುತ್ತಿರುವ ವಾಹನಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾರೆ ವಾಹನಗಳನ್ನು ಪತ್ತೆ ಹಚ್ಚಲು ರಾಡಾರ್ ಗನ್ನನ್ನು ಬಳಸ್ತಾರೆ ರಾಡಾರನ್ನು ಎತ್ತರದಲ್ಲಿ ಹಾರಾಡುವ ವಸ್ತುಗಳ ಚಲನವಲನವನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಾರೆ ಹಾಗಾದರೆ ರಾಡಾರ್ ಅಂತ ಹೇಳಿ ಬಂದಾಗ ವಿಮಾನದ ಎತ್ತರ ಹಾರಾಟ ಆಗಿರ್ಬೋದು ಮುಂತಾದವುಗಳನ್ನು ಏನು ಮಾಡ್ತಾರೆ ರೀ ಕಂಡುಹಿಡಲಿಕ್ಕೆ ಬಳಸ್ತಾರೆ ನೆಕ್ಸ್ಟ್ ಈ ಒಂದು ಶ್ರವಣಾತೀತ ತರಂಗಗಳನ್ನು ಮತ್ತೆ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರೆ ಕೃತಕ ಉಪಗ್ರಹಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸ್ತಾರೆ ಕೃತಕ ಉಪಗ್ರಹಗಳ ತಯಾರಿಕೆ ಕೃತಕ ಉಪಗ್ರಹಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇಷ್ಟೇನಾಗಿರ್ಬೇಕು ರೀ ನಿಮಗೆ ಗೊತ್ತಿರಬೇಕು ಅಂದ್ರೆ ಶಬ್ದ ಅಂತ ಬಂದಾಗ ಒಂದು ಶಕ್ತಿಯ ಆಕಾರ ಆಗಿರ್ತತಿ ಶಬ್ದದ ಏಕಮಾನ ಎಸ್ಐ ಏಕಮಾನ ಡೆಸಿಬಲ್ ಶಬ್ದದ ತೀವ್ರತೆಯ ಏಕಮಾನ ಆಡಿಯೋಮೀಟರ್ ನೀರಿನ ಕೆಳಗೆ ಶಬ್ದವನ್ನು ಬಳಿಯಲು ಬಳಸುವಂಥ ಏಕಮಾನ ಹೈಡ್ರೋಮೀಟರ್ ಡೆಸಿಬಲ್ ಅಂತ ಹೇಳಿ ಬಂದಾಗ ಪ್ರತಿಯೊಂದ್ರದ್ದು ಡೆಸಿಬಲ್ ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಶಬ್ದ ಯಾವ ರೀತಿಯಾಗಿ ಉಂಟಾಗ್ತತಿ ಅಂದ್ರೆ ವಸ್ತುಗಳ ಕಂಪನದ ಮೂಲಕ ಶಬ್ದ ಉಂಟಾಗ್ತತಿ ಶಬ್ದದ ವೇಗ ಎಲ್ಲಿ ಹೆಚ್ಚಾಗಿರ್ತತಿ ಅಂದ್ರೆ ಘನ ಮಾಧ್ಯಮದಲ್ಲಿ ಶಬ್ದದ ವೇಗ ಹೆಚ್ಚಾಗಿರ್ತತಿ ಶಬ್ದದ ಅಲೆಗಳು ಎಂತಹ ಅಲೆಗಳು ಅಂತ ಹೇಳಿ ಕೇಳ್ತಾರ ಯಾಂತ್ರಿಕ ಮತ್ತು ನೀಳ ಅಲೆಗಳು ಅಂತ ಹೇಳಿ ಹೇಳಬೇಕು ಶಬ್ದ ಅಂತ ಹೇಳಿ ಬಂದಾಗ ಶ್ರವ್ಯ ಅಶ್ರವ್ಯ ಮತ್ತು ಶ್ರವಣಾತೀತ ಅಂತ ಹೇಳಿ ಕರಿತೀವಿ ಶ್ರವ್ಯ ಅಂತ ಹೇಳಿ ಬಂದಾಗ ನಾವು 20-20,000 ಹರ್ಟ್ಸ್ ವರೆಗೂ ಇರುವಂತಹ ಆವೃತ್ತಿಯ ಒಂದು ಶಬ್ದದ ತೀವ್ರತೆಯನ್ನು ಏನಂತ ಕರಿತೀವಿ ರೀ ಶ್ರವ್ಯ ಅಂತ ಹೇಳಿ ಕರಿತೀವಿ ಕೇಳಲು ಸಾಧ್ಯ ಇರುವಂತಹ ಒಂದು ಶಬ್ದದ ಆವೃತ್ತಿ ನೆಕ್ಸ್ಟ್ ಶ್ರವಣಾತೀತ ಅಂತ ಬಂದಾಗ ಈ ಶ್ರವಣಾತೀತ ಒಂದು ತರಂಗಗಳು ಅಥವಾ ಶ್ರವಣಾತೀತ ಶಬ್ದದ ಒಂದು ಉಪಯೋಗ ಏನೈತಿ ಆ ಒಂದು ತರಂಗಗಳನ್ನು ಗ್ರಹಿಸುವಂತಹ ಪ್ರಾಣಿಗಳು ಯಾವುದು ಅಂತ ಹೇಳಿ ನೋಡಿದ್ವಿ ಇವತ್ತಿನ ತರಗತಿಯೊಳಗೆ ಶಬ್ದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಅಂಥೇಳಿ ಡಿಸ್ಕಷನ್ ಮಾಡ್ತಾ ಬಂದ್ವಿ ರೀ ಆಮೇಲೆ ಈ ಒಂದು ತರಗತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು